ಮಂತ್ರಿಗಿರಿಗಾಗಿ ಸಚಿವ ಸ್ಥಾನದ ಆಕಾಂಕ್ಷಿಗಳ ಟೆಂಪಲ್ ರನ್ ಶುರುವಾಗಿದೆ. ನಂಜನಗೂಡಿನ ನಂಜುಂಡೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿದ ರಮೇಶ್ ಜಾರಕಿಹೊಳಿ ಅಂಡ್ ಟೀಮ್ ಫುಲ್ ಆಕ್ಟಿವ್ ಆಗಿದೆ. ಎಸ್, ಈ ತಿಂಗಳೊಳಗೆ ಸಚಿವ ಸಂಪುಟ ವಿಸ್ತರಣೆ ಮಾಡುವುದಾಗಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಭರವಸೆ ನೀಡಿದ್ದಾರೆ. ಈ ಸಂಬಂಧ ರಾಜಕೀಯ ಚಟುವಟಿಕೆಗಳು ಬಿರುಸುಗೊಂಡಿರುವ ಬೆನ್ನಲ್ಲೇ ಸಚಿವ ಆಕಾಂಕ್ಷಿಗಳು ಮಂತ್ರಿಗಿರಿಗಾಗಿ ಟೆಂಪಲ್ ರನ್ ಆರಂಭಿಸಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಶಾಸಕ ರಮೇಶ್ ಜಾರಕಿಹೊಳಿ ಅಂಡ್ ಟೀಮ್ ಇಂದು ನಂಜನಗೂಡಿನ ನಂಜುಂಡೇಶ್ವರನ ಮೊರೆ ಹೋಗಿದ್ದಾರೆ. ಶಾಸಕರಾದ ರಮೇಶ್ ಜಾರಕಿಹೊಳಿ, ಮಹೇಶ್ ಕುಮಟಳ್ಳಿ, ಮಾಜಿ ಶಾಸಕ ಆರ್ ಶಂಕರ್, ಶ್ರೀಮಂತ ಪಾಟೀಲ್ ನಂಜನಗೂಡಿನ ಶ್ರೀಕಂಠೇಶ್ವರನ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಗೆದ್ದ 11 ಜನಕ್ಕೂ ಮಂತ್ರಿ ಸ್ಥಾನ ಸಿಗುವ ವಿಶ್ವಾಸ ಇದೆ. ಪಕ್ಷದಲ್ಲೂ ಅದೇ ವಾತಾವರಣ ಕೂಡ ಇದೆ. ಆದರೆ ಮಾಧ್ಯಮಗಳಲ್ಲಿ ಮಾತ್ರ 5 ಅಥವಾ 6 ಮಂದಿಗೆ ಸಚಿವ ಸ್ಥಾನ ಅಂತ ಬರ್ತಿದೆ. ಸಚಿವ ಸಂಪುಟ ವಿಸ್ತರಣೆಗೆ ಯಾವಾಗ ಬೇಕಾದರೂ ಆಗಲಿ, ನನಗೇನು ಅವಸರ ಇಲ್ಲ. ಬಿಜೆಪಿಯ 117 ಶಾಸಕರು ಒಟ್ಟಾಗಿ ಇದ್ದೇವೆ. ಹೀಗಾಗಿ ವಿಶ್ವನಾಥ್ ನಮ್ಮ ಜೊತೆ ಬಂದಿದ್ದಕ್ಕೆ ನಮ್ಮ ತಂಡದ ತೂಕ ಹೆಚ್ಚಾಯಿತು. ಅವರು ನಮಗೆ ಸಲಹೆ ಸೂಚನೆ ಕೊಟ್ಟವರು. ಸಿಎಂ ವಿಶ್ವನಾಥ್ಗೆ ಚುನಾವಣೆಗೆ ನಿಲ್ಲಬೇಡಿ ಎಂದರು. ನಾನು ಸಹ ಚುನಾವಣೆಗೆ ನಿಲ್ಲಬೇಡಿ ಅಂತ ಹೇಳಿದೆ. ಆದರೂ ವಿಶ್ವನಾಥ್ ಚುನಾವಣೆಯಲ್ಲಿ ನಿಂತು ಸೋತರೂ ಸಹ ಅವರ ಹಿರಿತನಕ್ಕೆ ಸಚಿವ ಸ್ಥಾನ ನೀಡಬೇಕು. ನಾನು ಈ ಸಂದರ್ಭದಲ್ಲೂ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸುತ್ತೇನೆ ಅಂತ ತಿಳಿಸಿದರು. ಒಟ್ಟಿನಲ್ಲಿ ರಮೇಶ್ ಜಾರಕಿಹೊಳಿ ಅಂಡ್ ಟೀಮ್ ನಂಜುಂಡೇಶ್ವರನ ದರ್ಶನ ಪಡೆದು ಬಳಿಕ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೂ ಭೇಟಿ ನೀಡಿ ಚಾಮುಂಡೇಶ್ವರಿ ದರ್ಶನ ಪಡೆದ ಸಚಿವ ಆಕಾಂಕ್ಷಿಗಳು ಸಂಪುಟ ವಿಸ್ತರಣೆಯಾಗಲಿ, ಬಿಜೆಪಿ ನೇತೃತ್ವದ ಸರ್ಕಾರದಲ್ಲಿ ಸಚಿವ ಸ್ಥಾನ ಸಿಗಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಬಿಜೆಪಿ ಎಲ್ಲ ಎಲ್ಲ ರಾಷ್ಟ್ರ ಒಂದೇ ಎಲ್ಲ ಪಕ್ಷ ಸಿದ್ಧಾಂತ ಒಪ್ಪಿ ನಾವು ಬಿಜೆಪಿ ಅಂದರೆ ನಾವು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ನೇತೃತ್ವ ರಾಜ್ಯದ ಯಡಿಯೂರಪ್ಪ ಗಟ್ಟಿತನ ಮುಖ್ಯಮಂತ್ರಿ ಒಪ್ಪಿದ್ದೇವೆ. ಕೋರ್ಟ್ ತೀರ್ಪಾದ ಮೊದಲು ಬಂದು ಪೂಜೆ ಮಾಡಿ ಹೋಗಿದ್ದೇವೆ. ಇದೇ ಗುಡಿಯಲ್ಲಿ ಮತ್ತು ಇಲ್ಲಿ ಮತ್ತು ಚಾಮುಂಡೇಶ್ವರಿಯಲ್ಲಿ ಹೇಳಿದ್ದೇವೆ. ಎಷ್ಟೇ ಕೆಟ್ಟ ಆದೇಶ ಆದರೂ ಸಹಿತ ಚುನಾವಣೆಯಲ್ಲಿ ಅವಕಾಶ ಕೊಡ್ತಾರೆ. ನಾವು ಗೆದ್ದು ಬಂದ ದೇವರ ಆಶೀರ್ವಾದ ಗೆದ್ದು ಬಂದೇವೆ. ಇವತ್ತು ದರ್ಶನ ಮಾಡಿ ಇಷ್ಟು ಇದ್ದು ಬಿಟ್ಟು ಏನೂ ತಿಳಿ ವಿಶೇಷಿಲ್ಲ. ಈ ಸಂಪುಟ ಇಲ್ಲ, ಏನು ಒಂದು ತಿಳಿಬಿಟ್ಟು ಆದರೂ ಸಂತೋಷ ಇದೆ, ಏನು ಗಡಬಡಿಲ್ಲ. ನಮಗೆ ಮೇನ್ ಅಂದರೆ ನಾವು ಇಲ್ಲಿ ಕೋರ್ಟ್ ತೀರ್ಪು ಮೊದಲು ಬೆಳ್ಕೊಂಡಿದ್ವಿ. ಅವಾಗ ನಾನು ದೇವರು ನಮಗೆ ಅಶ್ವ ಮಾಡಿದ್ರೆ ಅದಕ್ಕೆ ಮತ್ತೆ ಲೇಟಾಗಿ ಆಲ್ರೆಡಿ ನಾವು ಲೇಟಾಗಿದೆ. ಕಳೆದ ಒಂದು ತಿಂಗಳಿಂದ ಬರಬೇಕಾದ್ರೆ ಬಂದಿದ್ದೀವಿ. ಇವತ್ತೆಲ್ಲ ದರ್ಶನ ಬಂದು ಒಳ್ಳೆ ದರ್ಶನ ಇದೆ. ಇದರಲ್ಲಿ ವಿಶೇಷತೆ ಇಲ್ಲ. 11 ಮಂದಿ ಕನ್ಫರ್ಮ್ ಆಯ್ತು ನಮ್ಗೆ ಅನಿಸಿದೆ. ನಿಮ್ಮ ಮಾಧ್ಯಮದಲ್ಲಿ ಮಾತ್ರ 5-3 ಅದ್ರ ನಮ್ಗೆ ಗೊತ್ತಿಲ್ಲ. ಅಥೆಂಟಿಕ್ ಆಗಿ 11 ಮಂದಿ ಮಂತ್ರಿ ಆಗ್ತಾಯಿದ್ದೇವೆ. ಅದೇ 11 ಮಂದಿ ಮಂತ್ರಿ ಆಗಬೇಕಂತೆ. ಇದೇ ಅದು ಏನು ಹೈಕಮಾಂಡ್ ಹೇಳಿದ್ರೆ ನೋಡೋಣ. ನೋಡಿ ಒಂದು ಕೆಲವು ವಿಷಯ ಬರೀ ಪ್ರಶ್ನೆ ಬರೋಲ್ಲ. ಇಲ್ಲಿ ವಿಶ್ವನಾಥ್ ಅವ್ರ ಬಗ್ಗೆ, ವಿಶ್ವನಾಥ್ ಅವ್ರಿಗೆ ಮುಖ್ಯಮಂತ್ರಿ ಬೇಡ ಅಂತಂದ್ರೆ ನಿಜ. ಆದರೆ ಅವ್ರಿಗೆ ಮಂತ್ರಿ ಹಾಕಿ ಕೊಡಬೇಕು ಅಂತ ನಾವು ಆಗ್ರಹ ಇದೆ. ಕೊನೆಯ ತೀರ್ಮಾನ ಹೈಕಮಾಂಡ್ ತಗೊಂಡೆ. ಯಾಕೆ ವಿಶ್ವನಾಥ್ ಅವರು ನಮ್ಮ ಟೀಮಿಗೆ ಬಂದ ನಂತರ ನಮಗೊಂದು ತೂಕ